ನಮ್ದು ಎಸೆನ್ಷಿಯಲ್ ಕಾಮಿಡಿಟೀಸ್ ನಮ್ಮನ್ನ ಎಸೆನ್ಷಿಯಲ್ ಕಾಮಿಡಿಟೀಸ್ ಅಂತ ಹೇಳಿ ನೀವು ನಮ್ಮನ್ನ ಕನ್ಸಿಡರ್ ಮಾಡಬೇಕು. ನಾವು ಜನರಿಗೆ ಊಟ ಕೊಡ್ಬೇಕಲ್ಲ, ಉದ್ಯೋಗ ಜನರಿಗೆ ಇದು ಮಾಡ್ಬೇಕಲ್ಲ. ಕಂಪ್ಲೀಟ್ ನೀವು ಮುಚ್ಚಿಬಿಟ್ರೆ ಎಲ್ಲ ಸಣ್ಣ ಸಣ್ಣ ಕೆಲಸ ಮಾಡಕ್ ಬಂದವರೆಲ್ಲ ಕೂಡ ವಾಪಸ್ ಊರಿಗೆ ಹೋಗಿ 20 ವರ್ಷ 30 ವರ್ಷ 45 ವರ್ಷ ಅನುಭವ ಇರ್ತದೆ, ಅವರೆಲ್ಲ ವಾಪಸ್ ಊರಿಗೆ ಬರೋಂತ ಪ್ರಶ್ನೆ ಇಲ್ಲ. ಎಂಟೈರ್ ಇಂಡಸ್ಟ್ರಿನೇ ಕಂಪ್ಲೀಟ್ ಕೊಲಾಪ್ಸ್ ಆಗ್ತಾ ಇದೆ, ಇದಕ್ಕೆ ನೀವು ಸಹಾಯ ಮಾಡಬೇಕು ಅಂತೇಳಿ ಅವ್ರದ್ದು ಒತ್ತಾಯ ಇದೆ. ನಾನು ಕೂಡ ಅವರ ಪರವಾಗಿ ಎಂಟೈರ್ ಟ್ರಾನ್ಸ್ಪೋರ್ಟ್ ಇಂಡಸ್ಟ್ರಿ, ಹೋಟೆಲ್ ಇಂಡಸ್ಟ್ರಿ, ರೆಸ್ಟೋರೆಂಟ್ ಇಂಡಸ್ಟ್ರೀಸ್ ಎಲ್ಲ ಕೂಡ ನೀವು ಇದನ್ನ ಎಸೆನ್ಷಿಯಲ್ ಕಾಮಿಡಿಟೀಸ್ ತರ ನೀವು ಟ್ರೀಟ್ ಮಾಡಬೇಕು ಅಂತೇಳಿ ನಾನು ಮನವಿ ಮಾಡ್ತೇನೆ. ಹಂಗೆ ಇವತ್ತೆಲ್ಲ ಫೈನಾನ್ಸರ್ಸ್ ವೆಹಿಕಲ್ನ ಸೀಸ್ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದಾರೆ. ಆಟೋ ಆಟೋರ್ಗೆ, ಟ್ಯಾಕ್ಸಿ ಅವ್ರಿಗೆ, ಓಲಾ ಅವ್ರಿಗೆ ಎಲ್ಲರೂ ಕೂಡ ಮೊನ್ನೆ ತಾನೇ ಸೂಯಿಸೈಡ್ಗಳು ಆಗಿದ್ದೆಲ್ಲ ತಾವೆಲ್ಲ ಗಮನಿಸಿದ್ರಿ. ಇದನ್ನ ಸ್ಟಾಪ್ ಮಾಡಬೇಕು, ಆ ಡ್ರೈವರ್ಸ್ಗೆ ರಕ್ಷಣೆ ಕೊಡಬೇಕು, ಟ್ರಾನ್ಸ್ಪೋರ್ಟ್ ವೆಹಿಕಲ್ ಓನರ್ಸ್ಗೆ ರಕ್ಷಣೆ ಕೊಡಬೇಕು. ಈ ಫೈನಾನ್ಸರ್ಗಳಿಂದ ಏನು ಒಂದು ಕಿರುಕುಳ ಆಗ್ತಾ ಇದೆ ಅದನ್ನು ನಿಲ್ಲಿಸಬೇಕು ಅಂತೇಳಿ ನಾನು ಒತ್ತಾಯವನ್ನು ನಾನು ಈ ಸಂದರ್ಭದಲ್ಲಿ ನಾನು ಮಾತಾಡ್ತಾ ಇದ್ದೀನಿ. ಸೊ ಹೊರಗಡೆ ದೇಶದಿಂದ ಬಂದ ವ್ಯಾಪಾರಿಗಳಿಗೆಲ್ಲ ನೀವು ಆನ್ಲೈನಲ್ಲಿ ವ್ಯಾಪಾರ ಮಾಡಿಸ್ತಾ ಇದ್ದೀರಿ. ಇಲ್ಲಿ ಸಣ್ಣ ಸಣ್ಣ ಉದ್ಯೋಗ ಕೊಟ್ಕೊಂಡು ಬೆಳಗ್ಗೆ ಸಾಯಂಕಾಲ 5 ಜನ 10 ಜನ ಕೆಲಸ ಇಟ್ಕೊಂಡು ಮಾಡಿರೋ ಅಂಗಡಿನೆಲ್ಲ ನೀವು ಮುಚ್ಚಿಸ್ತಾ ಇದ್ದೀರಿ. ಅವ್ರ ಹತ್ರ ಹೋಗಿ ತೆಗೆದುಕೊಳ್ತಾ ಇದ್ದಾರೆ, ನಾವಿಲ್ಲಿ ಮುಚ್ಚಿಕೊಂಡಿರ್ಬೇಕು. ಇದೇನು ಅನ್ಯಾಯ ಇದು? ನಮಗೂ ಬಿಡಿ, ನಾವು ಅವ್ರ ಮನೆ ಬಾಗಿಲಿಗೆ ಹೋಗಿ ನಾವು ಡೆಲಿವರಿ ಕೊಟ್ಬಿಟ್ಟು ನಾವು ಬರ್ತೇವೆ, ಇದು ಮಾತ್ರ ಅನ್ಯಾಯ. ನೀವೆಲ್ಲ ಮಲ್ಟಿ ನ್ಯಾಷನಲ್ ಕಂಪನಿ ಜೊತೆ ಇದ್ದೀರಾ, ಇದು ದೇಶದ ವಿರುದ್ಧವಾಗಿ ನೀವು ಕೆಲಸ ಮಾಡ್ತಾ ಇದ್ದೀರಿ, ನಮ್ಮನ್ನ ಕೊಲೆ ಮಾಡ್ತಾ ಇದ್ದೀರಿ ಅಂತೇಳಿ ನಮ್ಮ ಎಲ್ಲ ಸ್ಥಳೀಯ ವರ್ತಕರು ಅವರ ನೋವನ್ನ ಹೇಳ್ಕೊಳ್ತಾ ಇದ್ದಾರೆ. ವರ್ತಕರ ಧ್ವನಿಯಾಗಿ ಇವತ್ತು ನಾನು ಇಲ್ಲಿ ನಿಮ್ಮ ಸರ್ಕಾರದ ಒತ್ತಾಯ ಮಾಡ್ತಾ ಇದ್ದೇನೆ. ಮುಂದಿನ ದಿನದಲ್ಲಿ ಇವ್ರನ್ನೆಲ್ಲ ಮುಂದಕ್ಕೆ ಇಟ್ಕೊಂಡು ಇವರ ಪರವಾಗಿ ಒಂದು ದೊಡ್ಡ ಚಳುವಳಿ, ಒಂದು ಹೋರಾಟವನ್ನೇ ಪ್ರಾರಂಭವನ್ನು ನಾವು ಮಾಡಲೇಬೇಕಾದಂತ ಅನಿವಾರ್ಯತೆ ಬರ್ತದೆ. ನೀವು ಇವರಿಗೆಲ್ಲ ಸಹಾಯ ಮಾಡಲಿಲ್ಲ ಅಂತಂದ್ರೆ ನಾವು ರಸ್ತೆಗೆ ಇಳಿದು ಹೋರಾಟವನ್ನ ಇವರ ಪರವಾಗಿ ನಿಂತ್ಕೊಂಡು ನಾವು ಮಾಡ್ತೇವೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ.